ನವಕರ್ನಾಟಕ ಜನಪರ ಶಕ್ತಿ ಜನರ ಪರಿಕಲ್ಪನೆ ಹಾಗೂ ಚಿಂತನೆಯನ್ನು ಆಡಳಿತದಲ್ಲಿ ಅಳವಡಿಸುವ ಉದ್ದೇಶದೊಂದಿಗೆ ಬಿಜೆಪಿಯು ಹಮ್ಮಿಕೊಂಡಿರುವ ಸಮಾವೇಶಗಳ ಸರಣಿ. ಈ ಕಾರ್ಯಕ್ರಮಗಳ ಮೂಲಕ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನವ ಕರ್ನಾಟಕ ನಿರ್ಮಾಣ ಹಾಗೂ ನವ ಭಾರತ ನಿರ್ಮಾಣದೆಡೆಗೆ ದಿಟ್ಟ ಹೆಜ್ಜೆ ಇಡುವುದು ಬಿಜೆಪಿಯ ಧ್ಯೇಯ. ಸಬ್ಜೆಕ್ಟ್ ಟೀಚರ್ ಹೆವಿ ಸಂಬಳ, ಅದೇ ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಕಡಿಮೆ ಸಂಬಳ. ಆದರೆ ನಮ್ಮ ಮಕ್ಕಳಿಗೆ ಅವ್ರು ಹೆಲ್ತ್ ಕೊಡ್ತಾರೆ, ವೆಲ್ತ್ ಕೊಡ್ತಾರೆ, ನಾಲೆಡ್ಜ್ ಕೊಡೋ ಸ್ಟ್ರೆಂತ್ ಕೊಡ್ತಾರೆ, ಅವರಿಗೆ ಕಡಿಮೆ. ಇದು ಒಂದು ಚೇಂಜಸ್ ನಿಮ್ಮ ಪ್ರಣಾಳಿಕೆಯಲ್ಲಿ ತರಬೇಕು. ಬೆಂಗಳೂರಲ್ಲಾಗಲಿ ಕರ್ನಾಟಕದಲ್ಲಿ ಸ್ಕೂಲ್ ಓಪನ್ ಆಗೋಕ್ಕೆ ಪರ್ಮಿಷನ್ ತೊಗೋತಾರೆ. ಅವ್ರದ್ದೊಂದು 3 ಫ್ಲೋರ್ ಬಿಲ್ಡಿಂಗ್ ಇದ್ದರೆ ಸಾಕು, ಅಲ್ಲೊಂದು ಸ್ಕೂಲ್ ಕಟ್ತಾರೆ. ಸ್ಕೂಲ್ ಕಟ್ಬಿಡ್ತಾರೆ, ಅದಕ್ಕೊಂದು ಗ್ರೌಂಡ್ ಇರಲ್ಲ, ಒಂದು 30-40 ಗ್ರೌಂಡ್ ಇರಲ್ಲ. ಮಕ್ಕಳು ಆಡೋದಿಲ್ಲಿಂದ ಬರುತ್ತೆ. ಪಿ ಟಿ ಮಾಸ್ಟರ್ ಇರಲ್ಲ, ಅವರೆಲ್ಲ ನಮ್ಮ ದೊಡ್ಡ ದೊಡ್ಡವರೆಲ್ಲ ಮಾತಾಡಿದ್ರು, ಅದು ಓಕೆ, ಪಿ ಟಿ ಮಾಸ್ಟರ್ನ ನಾಮಿನೇಟ್ ಮಾಡ್ಕೊಳ್ಳಿ. ಬಟ್ ಸ್ಕೂಲ್ ಓಪನ್ ಮಾಡ್ತಾರೆ, ಸ್ಕೂಲ್ಗೆ ಗ್ರೌಂಡೇ ಇರಲ್ಲ. ಗ್ರೌಂಡೇ ಇಲ್ಲ ಅಂದರೆ ಮಕ್ಕಳಿಂದ ಆಡೋದು ಬರೋದಿಲ್ಲ, ಈಚೆಗೆ ಒಳಗಡೆ ಅಲ್ಲೇ ಆಡ್ತಾರೆ, ಆಡೋದಿಲ್ಲಿಂದ ಬರುತ್ತೆ. ಇವತ್ತು ಬೆಂಗಳೂರಲ್ಲಿ 1 ವರ್ಷಕ್ಕೆ 10 ಸ್ಕೂಲ್ ಓಪನ್ ಕೊಡ್ತಾರೆ, ಅದ್ರ ಪಕ್ಕ ಗ್ರೌಂಡ್ ಇದೆಯಾ ನೋಡಲ್ಲ. What we need today is a sports school. We do not have even one single school. I have searched all over to put my children in, wherein the only focus is sports, and they just pass their exams. We don't have one such school. So doctor, the first thing is the need for a sports school where either they just barely manage to pass their exams, we have an open schooling, or any of the schools that you could tie up with, wherein we have only sports as a curriculum. ರಾಜ್ಯದಲ್ಲಿ ಇಂದು ಕ್ರೀಡಾ ಹಾಸ್ಟೆಲ್ಗಳಲ್ಲಿ ಅವ್ಯವಸ್ಥೆ ಕಾಡುತ್ತಿದೆ. ನಿರ್ವಹಣೆಯ ಕೊರತೆಯಿಂದ ಕ್ರೀಡಾ ಮೂಲ ಸೌಕರ್ಯಗಳು ಹಾಳಾಗಿ ಹೋಗುತ್ತಿವೆ. ನಾವೆಲ್ಲ ಸೇರಿ ಇಂತಹ ನಿಷ್ಕ್ರಿಯ ಆಡಳಿತವನ್ನ ಕೊನೆಗಾಣಿಸಿ ಸಕ್ರಿಯ ಆಡಳಿತಕ್ಕೆ ಮುನ್ನುಡಿ ಬರೆಯೋಣ. ಬನ್ನಿ, ತಮ್ಮ ಅತ್ಯಮೂಲ್ಯ ಅಭಿಪ್ರಾಯ ಹಂಚಿಕೊಂಡು ಬಿಜೆಪಿಯೊಡನೆ ಕೈಜೋಡಿಸಿ.